ಬೆಂಗಳೂರಲ್ಲಿ ಬಿಜೆಪಿ ಭದ್ರಕೋಟೆ ಅಂದರೆ ರಾಜಾಜಿನಗರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಎರಡು ಸಾವಿರದ ನಾಲ್ಕರ ಚುನಾವಣೆ ಬಿಟ್ಟರೆ ಕಂಟಿನ್ಯೂಸ್ ಬಿಜೆಪಿ ಭದ್ರಕೋಟೆ ಸುರೇಶ್ ಕುಮಾರ್ ಅವರು ಗೆಲ್ತಾ ಬಂದಿದ್ದಾರೆ ಸೊ ಈ ಒಂದು ಭದ್ರಕೋಟೆನ ಚಿತ್ರ ಮಾಡಲಿಕ್ಕೆ ಕಾಂಗ್ರೆಸ್ ಒಂದು ರಣತಂತ್ರವನ್ನು ರೂಪಿಸ್ತಾ ಬಂದಿದೆ ಯಾಕೆಂದರೆ ಈ ಕ್ಷೇತ್ರದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರ ಈ ಕಾಂಬಿನೇಷನ್ ಇಲ್ಲಿ ವರ್ಕೌಟ್ ಆಗುತ್ತೆ ಈ ಕಾರಣಕ್ಕೋಸ್ಕರ ಎರಡು ಸಾವಿರದ ಹದಿಮೂರರಲ್ಲಿ ಶೋಭಾ ಕರಂದ್ಲಾಜಿ ಅವರು ಜೆ ಪಿಯಿಂದ ಕಂಟೆಸ್ಟ್ ಮಾಡಿದ್ರು ಇಲ್ಲಿ ಅವರು ಒಕ್ಕಲಿಗ ಸಮುದಾಯದವರು ಕೆಜೆಪಿ ಕರ್ತವ್ರು ಯಡಿಯೂರಪ್ಪ ಯಡಿಯೂರಪ್ಪ ಅವರದ್ದು ಲಿಂಗಾಯತ್ರು ರೋಟು ಒಕ್ಲಿಗ ರೋಟು ಸಿಗುತ್ತೆ ನಾನು ಗೆಲ್ಲಬಹುದು ಅಂತ ಸೊ ಆದರೂ ಆ ಚುನಾವಣೆ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಯಾವುದೇ ರೀತಿ ಡ್ಯಾಮೇಜ್ ಆಗ್ದಂಗೆತ್ಕೊಂಡ್ ಬಂದ್ರು ಪಿಯಿಂದ ಸೊ ಇಲ್ಲಿ ಸುರೇಶ್ ಕುಮಾರ್ ಅವರನ್ನ ಸೋಲ್ಸ್ಲಿಕ್ಕೆ ಈಗಾಗಲೇ ಎರಡು ಬಾರಿ ಪದ್ಮಾವತಿ ಟ್ರೈ ಮಾಡಿ ಫೇಲ್ ಆಗಿದ್ದಾರೆ ಕಾಂಗ್ರೆಸ್ ಇಂದ ಬಟ್ ಜೆಡಿಎಸ್ ಗೆಲ್ಲುವಂತ ಉರಿಯಾಳುಗಳು ಜೆ ಡಿ ಎಸ್ಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ಮತವನ್ನ ಪಡಿತಾರೆ ಜೆಡಿಎಸ್ ಓಟರ್ಸ್ ತನ್ನ ವೈಯಕ್ತಿಕ ನೆಲೆಗಟ್ಟಲು ಓಟ್ ತಗ ಬಂದ್ಬಿಟ್ಟು ಜೆಡಿಎಸ್ ಓಟ್ ಮತ್ತೆ ತನ್ನ ವೈಯಕ್ತಿಕ ಓಟ್ ತಗೊಂಡು ಚುನಾವಣೆ ಗೆಲ್ಲುವಂತ ಕ್ಯಾಂಡೇಟ್ ಇನ್ನು ಜೆಡಿಎಸ್ ಕಲ್ ಸಿಗ್ಲಿಲ್ಲ ಇನ್ನು ಕಾಂಗ್ರೆಸ್ ಪದ್ಮಾವತಿಗೆ ಎರಡು ಬಾರಿ ಅವಕಾಶ ಕೊಟ್ಟಿರೋದನ್ನ ದಡ ಮುಟ್ಟಿಲ್ಲ ಮಂಜುಳಾ ನಾಯ್ಡು ಟಿಕೆಟ್ ಸಿಕ್ತೇ ಓಟ್ ಕೇಳಿದ್ರು ಹಾಕ್ಸ್ಕೊಂಡ್ರು ಆದ್ರೆ ರಾಜಕಾರಣ ಮಾಡಲಿಲ್ಲ ಏನು ಚುನಾವಣೆಯಲ್ಲಿ ತಂತ್ರ ಪ್ರತಿತಂತ್ರ ರಾತ್ರಿ ಕೆಲಸ ಬೆಳಿಗ್ಗೆ ಕೆಲಸ ಎಲ್ಲ ಮಾಡ್ಬೇಕಲ್ಲ ಮಂಜುಳಾ ನಾಯ್ಡು ಮಾಡಲಿಲ್ಲ ಫೇಲ್ ಆದ್ರೂ ಸುರೇಶ್ ಕುಮಾರ್ ಗೆದ್ರು ಹಂಗ ಸುರೇಶ್ ಕುಮಾರ್ ಅವ್ನು ಮಾಡ್ತಾರೆ ಇಲ್ಲ ನಯ ನಾಜುಕೋ ನಮಸ್ಕಾರ ನಮಸ್ಕಾರ ತಾಯಿ ಅನ್ಕೊಂಡು ಓಡಾಡ್ಕೊಂಡು ಆರಾಮಾಗಿ ಚುನಾವಣೆ ಮಾಡ್ತಾರೆ ಬಟ್ ಈ ಬಾರಿ ಸುರೇಶ್ ಕುಮಾರ್ ಅವರು ಅವ್ರವ್ರಿಗೆ ಎತ್ಕೋತಾರೆ ಮಿನಿಸ್ಟ್ರು ಮಾಡಿದ್ರು ಪಕ್ಷಕ್ಕೇನೋ ಹೆಚ್ಚು ಹೆಚ್ಚುವರಿಯಾಗಿ ಲಾಭ ಇಲ್ಲ ಸಂಘಟನಾತ್ಮಕವಾಗಿ ಲಾಭ ಇಲ್ಲ ಅಂತ ಅವರೂ ಸಹ ಕ್ಯಾಂಡಿಡೇಟ್ ಚೇಂಜ್ ಕೊಟ್ಟವ್ರೆ ಮಂಜುನಾಥ್ ಅಂತ ಹೇಳ್ತಾರೆ ಒಬ್ರು ಅವರ ಬೆಂಗಳೂರು ಸೆಂಟ್ರಲ್ ಜಿಲ್ಲಾಧ್ಯಕ್ಷನ್ನ ಅವ್ರು ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ ಇತ್ತಲಗಡೆ ಕಾಂಗ್ರೆಸ್ಗೆ ಬಂದಾಗ ಈಗಾಗಲೇ ಪದ್ಮಾವತಿ ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಹೇಳಿದಲ್ಲ ಎರಡು ಸಾರಿ ಚುನಾವಣೆಯನ್ನು ಸೋತಿದೆ ಪದ್ಮಾವತಿ ಅವರು ಆದರೆ ಅವರ ಬಲಿಜ ಸಮುದಾಯದವರು ಓಟ್ ಬಂದಾಗ ಎಂಟತ್ತು ಸಾವಿರ ಓಟ್ ಇದೆ ಅಷ್ಟೇ ಸೊ ಈನೇಲೆ ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ ಅಂತ ಬಂದಾಗ ಅಲ್ಲಾಗಲೇ ಹೇಳಿದೆ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ನ ಒಟ್ಟಾರೆಯಾಗಿ ಚುನಾವಣೆ ಮಾಡುವಂಥ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರೆ ವರ್ಕೌಟ್ ಆಗುತ್ತೆ ಅಂತ ಮಂಜುಳಾ ನಾಯ್ಡು ಬಂದಿರೋ ಅಂದರೆ ಲೈಕ್ ಅವ್ ಅವ್ರಿಗೂ ಜಾತಿ ಅಷ್ಟೊಂದು ವರ್ಕೌಟ್ ಆಗಿಲ್ಲ ಹೋದ್ರು ಸೊ ಈಗ ಆ ಕ್ಷೇತ್ರದ ಮೇಲೆ ಚಲರಾಯಸ್ವಾಮಿ ಅವರ ಆಪ್ತ ಬಳಗದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಬೇಕಾಗಿರ್ತಕ್ಕಂಥ ಯೂತ್ ಕಾಂಗ್ರೆಸ್ನ ಲೀಡರ್ ಆಗಿರ್ತಕ್ಕಂಥ ರಘುವೀರ್ ಗೌಡವ್ ಅಲ್ಲಿ ಕಣ್ಣಿಟ್ಕೊಂಡು ಕೂತವ್ರು ಈಗ ನಾನು ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನ್ನ ನಾನು ಒಕ್ಕಲಿಗ ಸಮುದಾಯದ ನಾನು ಎಂಟಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಈ ಕಾಂಬಿನೇಷನ್ ವರ್ಕೌಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ರಘುವೀರ್ ಗೌಡ ತಂತ್ರಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಸೋಷಿಯಲ್ ಮೀಡಿಯಾ ಸ್ಟಾರ್ ಕಾಂಗ್ರೆಸ್ನ ಫೇಸ್ಬುಕ್ನ ಸ್ಟಾರ್ ಅಂತ ಕರೆಸಿಕೊಳ್ಳುವಂಥ ಒಂದು ಭವ್ಯ ನರಸಿಂಹ ಮೂರ್ತಿ ಅವಾಗ ಅವಾಗ ಬಂದರೂ ಗೊತ್ತಾಯಿತು ಭವ್ಯ ನರಸಿಂಹ ಮೂರ್ತಿಗೆ ಕಾರ್ಪೊರೇಷನ್ ಚುನಾವಣೆಯೂ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ಅವರು ಯಾಕಂದರೆ ಚುನಾವಣೆ ಅಂದರೆ ಫೇಸ್ಬುಕ್ಕಲ್ಲಿ ಲೈವ್ ಬಂದ ತಕ್ಷಣ ಫೇಸ್ಬುಕ್ಕಲ್ಲಿ ಲೈವ್ಸ್ ಬಂದ ತಕ್ಷಣ ಫೇಸ್ಬುಕ್ಕಲ್ಲಿ ವ್ಯೂಸ್ ಬಂದ ತಕ್ಷಣ ಜನ ನಮ್ಗೆ ಓಟ್ ಹಾಕ್ಬಿಡ್ತಾರೆ ಅನ್ನೋ ಸುಳ್ಳು ಹಂಗಾಗಿದ್ದರೆ ಈ ಸರಿ ವಿಧಾನಸೌಧಕ್ಕೆಲ್ಲ ಬರೀ ಯೂಟ್ಯೂಬರ್ಸು ಫೇಸ್ಬುಕ್ಕರ್ಸೆ ಹೋಗ್ಬಿಡೋರು ಫೇಸ್ಬುಕ್ ಯಾರ್ಯಾರು ಇದು ಮಾಡ್ತಾರ ಪೇಜ್ ಅವರು ಸೊ ಹಾಗಾಗಿ ರಾಜಕಾರಣ ಮಾಡಕ್ಕೆ ರಾಜಕಾರಣಿಗಳೇ ಆಗಬೇಕು ಸೊ ಹಾಗಾಗಿ ಅವರು ಊಲ್ ಔಟ್ ಪದ್ಮಾವತಿ ಆಗಲೇ ಎರಡು ಚುನಾವಣೆ ಸೋತಿರೋ ಏನಲ್ಲ ಈಗ ರಘುವೀರ್ಗೌಡ ಲೆಕ್ಕಾಚಾರ ಹೋಗಿ ಹಾಕೊಂಡು ಹೋಗ್ತಾವ್ರೆ ಸುರೇಶ್ ಕುಮಾರ್ ಬಿ ಜೆ ಪಿನ ಸೋಲ್ಸ್ಬೇಕು ಅಂದರೆ ಈ ಒಕ್ಲಿಗ ಪ್ಲಸ್ ಲಿಂಗಾಯಿತ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತ ಬಟ್ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಯಾಕೆಂತಂದರೆ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸುರೇಶ್ ಕುಮಾರ್ ಸೋತಿರೋದು ಒಂದೇ ಚುನಾವಣೆ ಎರಡು ಸಾವಿರದ ನಾಲ್ಕಲ್ಲಿ ಅದು ನೆಲ ನರೇಂದ್ರ ಬಾಬು ಅವರ ವಿರುದ್ಧ ಇವತ್ತು ನೆಲ ನರೇಂದ್ರ ಬಾಬು ಅದೇ ಬಿಜೆಪಿ ಇಲ್ಲಿದ್ದಾರೆ ಒ ಮೋರ್ಚಾ ರಾಜ್ಯಾಧ್ಯಕ್ಷರು ಮಹಾಲಕ್ಷ್ಮಿ ಲೇಔಟ್ ಹೋಗಿ ಎಮ್ ಎಲ್ ಎ ಆಗಿದ್ರು ಸೋತರ ನಂತರ ಬಿ ಜೆ ಪಿಲಿ ಸಹ ಅವರು ವಿಧಾನಸಭೆಗೆ ವಿಧಾನ ಪರಿಷತ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಸುರೇಶ್ ಕುಮಾರ್ ಇಷ್ಟು ವರ್ಷ ರಾಜಕಾರಣ ಮಾಡಿದಾರಲ್ಲ ಸರಿ ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಅಧಿಕ ಸೊ ಈ ಅವಧಿನ್ನಲೆ ಹೊಸ ಫೇಸ್ ಲೆಕ್ಕಾಚಾರಕ್ಕೆ ಬರ್ತಿದ್ರೆ ಕಾಂಗ್ರೆಸ್ ಅವರು ಈ ಒಂದು ಕಾಂಬಿನೇಷನ್ ವರ್ಕೌಟ್ ಮಾಡ್ತಾರೆ ವರ್ಕೌಟ್ ಆಗುತ್ತಾ ಅವ್ರು ಕೈ ಹಿಡಿಯುತ್ತಾ ಒಕ್ಕಲಿಗ ಪ್ಲಸ್ ಲಿಂಗಾಯತ ಕಾಂಬಿನೇಷನ್ ಕಾಂಗ್ರೆಸ್ ಕೈ ಹಿಡಿಯುತ್ತಾ ರಘುವೀರ್ ಗೌಡ ವಿಧಾನಸೌಧದ ಮೆಟ್ಲತ್ತಕ್ಕೆ ಸಾಧ್ಯ ಆಗತ್ತಾ ಏನು ಕತೆ ನಿಮ್ಮ ಅಭಿಪ್ರಾಯ ಏನು ಕಾ ಎಲ್ರಿಗೂ ಅನಿಸಿರುತ್ತೆ ಇದೊಂಥರ ವಿಚಿತ್ರ ಜೆ ಬಿಜೆಪಿ ಭದ್ರಕೋಟೆ ಅಲ್ಲಿ ಯಾರು ಬಂದರೂ ಬಿಜೆಪಿ ಓಟ್ ಹಾಕ್ತಾರೆ ಅನ್ನೋ ಮನಸ್ಸಿದೆ ಅಂತ ಆದರೆ ಜನ ಸಮಥಿಂಗ್ ಆಚೆ ಈಚೆ ವ್ಯತ್ಯಾಸ ಆದರೂ ಆಗ್ಬೋದು ಏಕೆಂದರೆ ಸುರೇಶ್ ಕುಮಾರ್ ನಾನು ಆಗಲೇ ಹೇಳಿದೆ ಪ್ರತಿ ಬಾರಿಯವ್ರ ವಿರುದ್ಧ ಕ್ಯಾಂಡಿಡೇಟ್ಗಳು ಚೇಂಜು ಮತ್ತೆ ಈಗಾಗಲೇ ಅವ್ರ ವಿರುದ್ಧ ಈಗ ಟಿಕೆಟ್ ಕಾಂಗ್ರೆಸ್ ಟಿಕೆಟ್ನಾಗ ಆಗಲೇ ಹೇಳಿದೆ ಎರಡು ಸಾರಿ ಸೋತಂತ ಪದ್ಮಾವತಿ ಅವರು ಕೂಡ ಕೇಳ್ತಾ ಇದ್ದಾರೆ ಬಟ್ ಪದ್ಮಾವತಿ ಅವರಿಗೆ ಸಮುದಾಯದ ಬೆಂಬಲ ಇಲ್ಲ ಆ ಸಮುದಾಯದ ಹೆಚ್ಚುವರಿ ಓಟ್ಗಳೇ ಇಲ್ಲ ಅಲ್ಲಿ ಇಲ್ಲಿರ್ತಕ್ಕಂಥದ್ದು ಒಕ್ಲಿಗರು ಲಿಂಗಾಯ್ತರು ಬ್ರಾಹ್ಮಣರು ಈ ಮಟ್ಟಿಗೆ ಇಲ್ಲಿ ತಮಿಳು ಭಾಷಿಕರಿದ್ದಾರೆ ಹಿಂಗಿದೆ ಸೊ ಈ ಹಿನ್ನೆಲೆ ಎಲ್ಲಾ ರೀತಿಯಲ್ಲೂ ಒಂದು ರೀತಿ ಬೂಸ್ಟ್ ಪಡ್ಕೊಂಡಂಗೆ ರಘುವೀರ್ ಗೌಡ ಪದ್ಮಾವತಿ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹಾಕಿ ಮುಂದೆ ಹೋಗ್ತಾರೆ ಟಿಕೆಟ್ ವಿಚಾರದಲ್ಲಿ ಏನೋ ನಿಮ್ಮ ಪ್ರಕಾರ ಪಿನ ಸೋಲ್ಸಲಿಕ್ಕೆ ಯಾರು ಕೈಲಿ ಸಾಧ್ಯ ಇಲ್ಲ ಯಾರೇ ಬಂದರೂ ಜೆ ಪಿನ ಆಗಲ್ವಾ ನಿಮ್ಮ ಏನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ